ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಮಾಹಿತಿ ಕೊಡ್ತಾನೆ ಫ್ರೆಂಡ್ಸ್ ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ಈಗ ನೋಡಿ ಒಂದು ಅಪ್ಲಿಕೇಶನ್ ಯೂಸ್ ಮಾಡಬೇಕಂದ್ರೆ ಲಾಗಿನ್ ಆಗ್ಬೇಕು ಫ್ರೆಂಡ್ಸ್ ಮತ್ತು ವೆಬ್ಸೈಟ್ ಕೂಡ ಯೂಸ್ ಮಾಡಬೇಕು ಅಂದರೆ ಲಾಗಿನ್ ಆಗ್ಬೇಕು ಫ್ರೆಂಡ್ಸ್ ಹಾಗೆ ಇನ್ನೇ ಥರದ ಅಪ್ಲಿಕೇಶನ್ ಆತು ಮತ್ತು ಹೇಗೇನಾದರೂ ಯೂಸ್ ಮಾಡಬೇಕು ಮೊದಲು ಲಾಗಿನ್ ಆಗ್ಬೇಕು ಫ್ರೆಂಡ್ಸ್ ನೀವೇನು ಫ್ರೆಂಡ್ಸ್ ಸಾಕಷ್ಟು ಏನು ಮಾಡ್ತಾರೆ ಫೇಸ್ಬುಕ್ಕಿಂದ ಲಾಗಿನ್ ಆಗ್ತಾರೆ ಹಾಗೆ ಜಿಮೇಲಿಂದ ಲಾಗಿನ್ ಆಗ್ತಾರೆ ಸಾಕಷ್ಟು ಜನ ಮತ್ತು ಜಿಮೇಲ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ತಾರೆ ಈ ಥರದ ಲಾಗಿನ್ ಆಗ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಲಾಗಿನ್ ಆಗ್ಬೇಕಂದ್ರೆ ಎತ್ ಎತ್ತರ ಮುಖದ ಲಾಗಿನ್ ಇರುತ್ತೆ ಅದು ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ಫೇಸ್ಬುಕ್ಕಿಂದ ಲಾಗಿನ್ ಆದರೆ ಅದೇನಾದ್ರೆ ನೀವು ಅಪ್ಲಿಕೇಶನ್ ಯೂಸ್ ಮಾಡಿ ಸಾಕಷ್ಟು ಹಂಗೆ ಹಾಗೆ ಬಿಟ್ಬಿಡ್ತಾರೆ ವೆಬ್ಸೈಟ್ ಕೂಡ ಯೂಸ್ ಮಾಡಿ ಹಾಗೆ ಲಾಗಿನ್ ಆಗಿ ಹಂಗೆ ಬಿಟ್ಬಿಡ್ತಾರೆ ಅವನು ಯು ಸದ ಈ ಸದ್ಯಲಿ ಮಟ್ಟಿಗೆ ಯೂಸ್ ಮಾಡ್ತಿರೋಲ್ಲ ಹಾಗೆ ಲಾಗಿನ್ ಆಗಿ ಸದ ಸದ್ಯಲ್ಲಿ ಬಿಟ್ಬಿಟ್ಟಿರ್ತಾರೆ ಸ್ಟಾಪ್ ಮಾಡಿಬಿಟ್ಟಿರ್ತಾರೆ ಅಪ್ಲಿಕೇಶನ್ ಕೂಡ ಹಾಗೆ ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಆಗಿ ಮತ್ತು ಅನ್ಇನ್ಸ್ಟಾಲ್ ಮಾಡ್ತಿರೋ ಅಪ್ಲಿಕೇಶನು ಹಾಗೆ ಲಾಗಿನ್ ಆಗಿದ್ದು ಹೋಗಿ ಕುಂದ್ಬಿಡುತ್ತೆ ಏನಾಗುತ್ತೆ ಅಂದರೆ ಫ್ರೆಂಡ್ಸ್ ನಿಮಗೆ ಪದೇ ಪದೇ ನೋಟಿಫಿಕೇಷನ್ ಬರೋದಾಗಿರ್ಬೋದು ಹಾಗೆ ಪದೇ ಪದೇ ಎಸ್ ಎಮ್ ಎಸ್ ಬರೋದಾಗಿರ್ಬೋದು ಈ ಥರ ಪ್ರಾಬ್ಲಮ್ ಕೂಡ ಎಡ್ಡಾಗುತ್ತೆ ಫ್ರೆಂಡ್ಸ್ ನೀವು ಫೇಸ್ಬುಕ್ಕಲ್ಲಿ ಲಾಗಿನ್ ಆಗಿದರೆ ನೀವು ಅದನ್ನು ಹೇಗೆ ರಿಮೂವ್ ಮಾಡೋದು ಹೇಗೆ ಲಾಗಿನ್ ಆಗಿದೆ ಹೇಗೆ ತಿಳಿದುಕೊಳ್ಳೋದು ಕಂಪ್ಲೀಟಾಗಿ ವಿಡಿಯೋ ತೀರಿಸ್ಕೊಡ್ತೀನಿ ಈ ವಿಡಿಯೋ ಸ್ಕಿಪ್ ಮಾಡಿ ಕೊಡಿ ಅಂತ ಕೊಂಡಿ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲು ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡೋಕ್ಕಾಗುತ್ತೆ ನಾನು ಫೇಸ್ಬುಕ್ ಅಕೌಂಟು ಓಪನ್ ಮಾಡ್ತೀನಿ ಫ್ರೆಂಡ್ಸ್ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಥಿಯೇಟರ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ತೇನೆ ನಾನು ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್ ನಿಮಗೆ ಇಲ್ಲಿ ಮತ್ತೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮೇಲೆ ಬರುತ್ತೆ ಇಲ್ಲಿ ಸಾಕಷ್ಟು ನಿಮಗೆ ತೋರಿಸ್ತಿರ್ತದೆ ಇದರಲ್ಲಿ ಫ್ರೆಂಡ್ಸ್ ಎತ್ತರೊಳಗೆ ಕ್ಲಿಕ್ ಮಾಡಿದಾಗ ಏನು ಅಂತಂದ್ರೆ ಫ್ರೆಂಡ್ಸ್ ಇಲ್ಲಿ ತೋರಿಸ್ತೇನೆ ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿಲಿ ಅಪ್ಲಿಕೇಶನ್ ಮತ್ತು ವೆಬ್ಸೈಟ್ ಅಂತ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಎಂಟರ್ ಬರುತ್ತೆ ನೋಡಿ ಫ್ರೆಂಡ್ಸ್ ವೇಟ್ ಮಾಡಿ ಇಲ್ಲಿ ನೋಡಿ ನಾನು ತೋರಿಸ್ತಾನೆ ಫ್ರೆಂಡ್ಸ್ ಯಾವುದಂದರೆ ಪೆಟಲ್ ರೋಡ್ ಮೊಬೈಲ್ ಇಂಡಿಯಾ ಅಪ್ಲಿಕೇಶನ್ ನಾನು ಫೇಸ್ಬುಕ್ಕಿಂದ ಲಾಗಿನ್ ಆಗಿದ್ದೀನಿ ಫ್ರೆಂಡ್ಸ್ ಆ ಅಪ್ಲಿಕೇಶನ್ ಆ ಅಪ್ಲಿಕೇಶನ್ ಲಾಗಿನ್ ಆಗಿದ್ದೀನಿ ಫೇಸ್ಬುಕ್ ಮುಖಾಂತರ ಅದು ಯಾವ್ಯಾವ ಥರ ಲಾಗಿನ್ ಆಗಿದೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸಲ ಈ ಅಪ್ಲಿಕೇಶನ್ ನಮ್ಮ ಮೊಬೈಲ್ ಇಲ್ಲ ಆದರೂ ಈ ಲಾಗಿನ್ ಆಗಿದ್ದು ತೋರ್ಸಾಯಿತೆ ಈ ಅಪ್ಲಿಕೇಶನ್ ಮೊಬೈಲ್ ಇಲ್ಲ ಆದರೂ ಲಾಗಿನ್ ಆಗಿದ್ದೀನಿ ಫ್ರೆಂಡ್ಸ್ ಮೊದಲು ಆದರೂ ಅಪ್ಲಿಕೇಶನಲ್ಲಿ ಡೀಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಲಾಗಿನ್ ತೋರಿಸಾಯಿತೆ ಫ್ರೆಂಡ್ಸ್ ನಾವು ಫೇಸ್ಬುಕ್ದ ಏನು ಲಾಗಿನ್ ಆಗಿರ್ತಾರೆ ಅದೆಲ್ಲ ಲಿಸ್ಟಲ್ಲಿ ಬರುತ್ತೆ ಫ್ರೆಂಡ್ಸ್ ಯಾವ ವೆಬ್ಸೈಟಿಗೆ ಫೇಸ್ಬುಕ್ ಮುಖಾಂತರ ಲಾಗಿನ್ ಆಗಿರ್ತಾರ ಅದೆಲ್ಲ ಲಿಸ್ಟ್ ಬರುತ್ತೆ ಮತ್ತು ಅಪ್ಲಿಕೇಶನ್ ಯಾವ ಫೇಸ್ಬುಕ್ ಮುಖಾಂತರ ಲಾಗಿನ್ ಇರ್ತಾರೆ ಅದ್ರ ಲಿಸ್ಟ್ ಬರುತ್ತೆ ಮತ್ತು ನೀವು ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ರೆ ಯೂಸ್ ಮಾಡ್ತಿದ್ರೆ ಮತ್ತು ರಿಮೂವ್ ಮಾಡಿ ಫ್ರೆಂಡ್ಸ್ ಯಾಕಂದ್ರೆ ಅಂತಂದ್ರೆ ನೋಟಿಫಿಕೇಶನ್ ಬರೋದಾಗಿರ್ಬೋದು ಹಾಗೆ ಈ ಥರದ ಇನ್ನೇ ಥರದ ಮತ್ತು ಮೆಸೇಜ್ ಬರೋದಾಗಿರ್ಬೋದು ಏನೇ ಕೂಡ ಬರೋದಿಲ್ಲ ಫ್ರೆಂಡ್ಸ್ ಈ ಥರ ರಿಮೂವ್ ಮಾಡೋದ್ರೆ ನಿಮ್ಮ ಫೇಸ್ಬುಕ್ ಅಂದರೆ ಫ್ರೀ ಆಗುತ್ತೆ ಫ್ರೆಂಡ್ಸ್ ಹ್ಯಾಂಗ್ ಆಗೋದು ಸ್ಟಾಕ್ ಆಗೋದು ಆಗೋದಿಲ್ಲ ಫ್ರೆಂಡ್ಸ್ ಮತ್ತು ವೆಬ್ಸೈಟ್ ಕೂಡ ಇಲ್ಲಿ ಸಾಕಷ್ಟು ಹಾಗೆ ವೆಬ್ಸೈಟ್ ಕೂಡ ಲಾಗಿನಾಗಿ ಬಿಟ್ಬಿಟ್ಟಿರ್ತಾರೆ ಹಾಗೆ ವೆಬ್ಸೈಟ್ಗಳು ಯೂಸ್ ಮಾಡ್ತಿಲ್ಲ ಆದರೆ ಫೇಸ್ಬುಕ್ ರನ್ ಆಗ್ತಾಯಿದ್ದರೆ ಫೇಸ್ಬುಕ್ ಅಕೌಂಟು ಹ್ಯಾ ಹ್ಯಾಂಗ್ ಆಗೋದು ಈ ಥರ ಸ್ಟಾಕ್ ಆಗೋದು ಥರ ಮಾಡೋಕ್ಕೆ ಚಾ ಮಾಡುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದ್ರ ಮೇಲೆ ಈಗ ಪೆಟ್ರೋಲ್ ಮೊಬೈಲ್ ಇಂಡಿಯಾ ಆಗಿರಲಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ರಿಮೂವ್ ಮಾಡ್ತೀನಿ ಫ್ರೆಂಡ್ಸ್ ಈ ಥರ ರಿಮೂವ್ ಮಾಡೋದ್ರೆ ನಿಮ್ಮ ಅಂದರೆ ಮೊಬೈಲ್ ಇದ್ರೆ ಶಿಫ್ಟ್ ಆಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈಗ ನಾನು ತೆಗೆದುಹಾಕಿಲಿ ಇದ್ರ ಮೇಲೆ ತೆಗಿ ಕ್ಲಿಕ್ ಇದ್ದಾಗ ಆಟೋಮೆಟಿಕ್ಲಿ ಅದು ಕ್ಲಿಕ್ ಆಗೋ ಅನ್ಇನ್ಸ್ಟಾಲ್ ಆಗುತ್ತೆ ಫ್ರೆಂಡ್ಸ್ ಅಂದರೆ ಡಿಲೀಟ್ ಆಗುತ್ತೆ ಪೂರ ಲಾಗಿನ್ ಆಯಿತು ಅನ್ಇನ್ಸ್ಟಾಲ್ ಆಗುತ್ತೆ ಲಾಗಿನ್ ಇತ್ತು ಅದು ಅನ್ಇನ್ಸ್ಟಾಲ್ ಆಗುತ್ತೆ ನಮ್ಮ ಜಿಮೇಲ್ ಫ್ರೀ ಆಗುತ್ತೆ ಅಂದರೆ ಫ್ರೆಂಡ್ಸ್ ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ವೆಯ್ಟ್ ಮಾಡಿ ಈ ಥರ ಮಾಡೋದ್ರೆ ನಿಮ್ಮ ಅಕೌಂಟ್ ಫ್ರೀ ಆಗುತ್ತೆ ಮತ್ತು ಯಾವ ಥರ ಲಾಗಿನ್ ಆಗಿರುತ್ತೆ ಅಲ್ಲ ನಿಮಗೆ ತೋರಿಸುತ್ತೆ ನೀವು ಈ ಥರ ಮಾಡಿ ಫ್ರೀಯಾಗಿ ಅಂದರೆ ನೀವು ಯಾವ ಫೇಸ್ಬುಕ್ಕನ್ನು ಫ್ರೀಯಾಗಿ ಇಟ್ಟುಕೊಳ್ಳಿ ಫ್ರೆಂಡ್ಸ್ ಈ ಥರ ಯಾವ ಥರ ಲಾ ಫೇಸ್ಬುಕ್ ಮತ್ತು ಲಾಗಿನ್ ಇರುತ್ತಲ್ಲ ಅವನ್ನೆಲ್ಲ ಕೂಡ ರಿಮೂವ್ ಮಾಡಿಕೊಳ್ಳಬೋದು ಫ್ರೆಂಡ್ಸ್ ಮತ್ತು ಇದ್ರ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ದರೂ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್